ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ನೆಕ್ಸ್ಟ್ ಅಡ್ವೆಂಚರ್ ಗೋವಾ ಕಡೆ ಹೊರಟಿದ್ದೀವಿ ನೋಡಿ. ನನ್ನ ಜೊತೆ ಶ್ರೀಕಿ ಇದ್ದಾನೆ. ಸೊ ಏನಪ್ಪ ಗೋವಾ ಏನಂತ್ಯ? ಗೋವಾ ಈ ಸತಿ ಅಡಿಯಿಂದ ಮುಡಿಯವರೆಗೂ ನೋಡ್ಬೋಣಪ್ಪ, ಫುಲ್ ನೋಡ್ಬೋಣ ಅಂತ್ಯ. ಹಂಗಾದ್ರೆ ಓಕೆ, ನಾವೀಗ ಆಲ್ಮೋಸ್ಟ್ ಸಿರಾ ಹತ್ರ ಇದ್ದೀವಿ. ಈಗ ಒಂದು ಜಸ್ಟ್ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನು ಇವಾಗ ದಾವಣಗೆರೆ ಕಡೆ ಹೋಗೋಣ ಅಂತಿದ್ದೀವಿ. ಬನ್ನಿ ಹಾಗಿದ್ರೆ ಹೋಗೋಣ ದಾವಣಗೆರೆ ಕಡೆ. ನಾವಿವತ್ತು ಮೈಸೂರಿಂದ ಮಧ್ಯಾಹ್ನ 1 ಗಂಟೆ ಹಂಗೆ ಹೊರಟು ಧಾರವಾಡಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ಮೋಸ್ಟ್ 500 to 520 kilometers ಡ್ರೈವ್. ಆನ್ ದ ವೇ ದಾವಣಗೆರೆ ಸಿಗೋದ್ರಿಂದ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮಿಸ್ ಮಾಡೋ ಹಾಗೆ ಇಲ್ಲ. ನಾನು ಕೂಡ 98-99 ಆ ಟೈಮಲ್ಲಿ 4 ವರ್ಷ ದಾವಣಗೆರೆಯಲ್ಲಿದ್ದೆ. ಸೊ ನಾನು ಆಗ್ಲಿಂದನೂ ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ನಾನು ಆವಾಗಿಂದನೂ ಬರ್ತಾ ಇದ್ದೀನಿ. ಸೊ ಇಲ್ಲಿ ಹೋದಾಗೆಲ್ಲ ವಿಸಿಟ್ ಮಾಡ್ತೀನಿ, ಒಳ್ಳೆ ಸೂಪರ್ ಬೆಣ್ಣೆ ದೋಸೆ ಸಿಗುತ್ತೆ ನಿಮಗೆ. ಓಕೆ ಸರ್, ನೋಡಿ ಇವಾಗ ಬೆಣ್ಣೆ ದೋಸೆ ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಬೆಣ್ಣೆ ದೋಸೆ ಆಹಾ ಸೂಪರಾಗಿತ್ತು. ನೀವು ಕೂಡ ದಾವಣಗೆರೆ ಬಂದಾಗ ಖಂಡಿತ ವಿಸಿಟ್ ಮಾಡಿ. ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗಿದ್ರೆ ಬನ್ನಿ ನಮ್ಮ ಪ್ರಯಾಣನ ಮುಂದುವರಿಸೋಣ. ಇವಾಗ ಧಾರವಾಡಗೆ ಬಂದಿದ್ದೀವಿ. ಇಲ್ಲಿ ಜಸ್ಟ್ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅಂಕಿತ ರೆಸಿಡೆನ್ಸಿ ಅಂತ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. 720 rupees ಸ್ಪೇಷಿಯಸ್ ಆ್ಯಂಡ್ ಕ್ಲೀನ್ ರೂಮ್ಸ್ ಸಿಕ್ತು ನಮಗೆ, ಸೂಪರ್ ಆಗಿದೆ. ಇವಾಗ ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಹೊರಡೋಣ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಗೋವಾದ ಡೇ ಟು ಜರ್ನಿ. ಈಗ ಬೆಳಗ್ಗೆ ಎದ್ದು ಇವಾಗ ಸುಮಾರು ಅಷ್ಟು ಒಂದು 5 ಗಂಟೆ 5 ಕಾಲಾಗಿದೆ. ಈಗ ಟುವರ್ಡ್ಸ್ ದೂಧ್ಸಾಗರ್ ಹೊರಟಿದ್ದೀವಿ. ನಾವಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ ಗೋವಾ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೀವು ನಮ್ಮ ಎಲ್ಲ ಎಪಿಸೋಡ್ಸ್ ನೋಡಿ ಒಳ್ಳೆ ಒಳ್ಳೆ ಲೊಕೇಶನ್ ತೋರಿಸ್ತೀನಿ. ಧಾರವಾಡಿಂದ ದೂಧ್ಸಾಗರ್ಗೆ 130 kilometers ಆಗುತ್ತೆ ಅಪ್ರಾಕ್ಸಿಮೇಟಾಗಿ. ದೂಧ್ಸಾಗರ್ ವಾಟರ್ಫಾಲ್ಸ್ ಇರೋದು ಗೋವಾದಲ್ಲಿ. ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿರೋ ಒಂದು ಸೂಪರ್ ವಾಟರ್ಫಾಲ್ಸ್. ಇದು ಒನ್ ಆಫ್ ದಿ ಹೈಯೆಸ್ಟ್ ವಾಟರ್ಫಾಲ್ಸ್ ಇನ್ ಇಂಡಿಯಾ ಕೂಡ. ಕರ್ನಾಟಕ ಸೈಡಿಂದ ಹೋಗ್ತೀನಿ ಅಂದರೆ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ರೈಲ್ವೆ ಟ್ರ್ಯಾಕಲ್ಲಿ ನಡ್ಕೊಂಡು ಹೋದರೆ ನೀವು ರೀಚ್ ಆಗ್ಬೋದು. ಇಲ್ಲಾಂದರೆ ಕ್ಯಾಸಲ್ ರಾಕ್ ಸ್ಟೇಷನಿಂದ ಕೂವಿಲಮ್ಗೆ ಟ್ರೈನಲ್ಲಿ ಕೂಡ ಹೋಗ್ಬೋದು. ಸೊ ಆನ್ ದಿ ವೇ ನಿಮಗೆ ಟ್ರೈನಲ್ಲೇ ನೋಡ್ಕೊಂಡು ಹೋಗ್ತೀನಿ, ಅದು ಮಾಡ್ಬೋದು. ಇಲ್ಲ ಗೋವಾ ಸೈಡಿಂದ ಹೋದರೆ ಅಲ್ಲಿ ಕೂಡ ರೈಲ್ವೆ ಟ್ರ್ಯಾಕ್ ಮೇಲಿಂದ ನೀವು ನಡ್ಕೊಂಡು ಹೋಗ್ತೀನಿ ಅಂದರೆ ಹೋಗಿ ರೀಚ್ ಆಗ್ಬೋದು. ಅಥವಾ ಜೀಪಲ್ಲಿ ಕೂಡ ಹೋಗ್ಬೋದು. ನಾವು ಈ ಸಲ ಜೀಪಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಜೀಪ್ ರೈಡ್ಗೆ ನಿಮಗೆ 3,500 rupees ಹಂಗೆ ಚಾರ್ಜ್ ಮಾಡ್ತಾರೆ. ಅದರಲ್ಲಿ 5 ಜನ ಹೋಗ್ಬೋದು. ಪ್ಲಸ್ 100 rupees ಫಾರೆಸ್ಟ್ ಎಂಟ್ರಿ ಫ್ರೀ ಇರುತ್ತೆ. ಹಾಗೆ 40 rupees ಲೈಫ್ ಜಾಕೆಟ್ ಟಿಕೆಟ್ನ ತೊಗೋಬೇಕು. ನಿಮಗೆ ಸ್ವಿಮ್ಮಿಂಗ್ ಬರುತ್ತೋ ಬರಲ್ವೋ ಮ್ಯಾಂಡೇಟ್ರಿ ತೊಗೊಳ್ಳೇಬೇಕು. ಹಾಗೆ ಸ್ಟಿಲ್ ಆ್ಯಂಡ್ ವಿಡಿಯೋ ಕ್ಯಾಮ್ರಾಗೆ 50 rupees ಆ್ಯಂಡ್ 200 rupees ಏನೋ ಚಾರ್ಜ್ ಆಗುತ್ತೆ. 30 minutes ಡ್ರೈವ್ ಇರುತ್ತೆ ಫಾಲ್ಸ್ ಎಂಟ್ರಿ ಪಾಯಿಂಟ್ವರೆಗೂ. ಫಾರೆಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಲಾಟಿಂದ ಒಂದು 5 to 10 minutes ವಾಕ್ ಮಾಡ್ಕೊಂಡು ಹೋದರೆ ಫಾಲ್ಸ್ಗೆ ರೀಚ್ ಆಗ್ತೀವಿ. ಅಲ್ಲಿ ನಿಮಗೆ 45 minutes to 1 hour ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ವಾಪಸ್ ಬರಬೇಕು ಮತ್ತು ಸೇಮ್ ಜೀಪಲ್ಲೇ ನೀವು ವಾಪಸ್ ಬರಬೇಕಾಗುತ್ತೆ. ಫಾಲ್ಸ್ ಬಿಡೋ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಇಳಿಬೋದು ಕೂಡ. ಸೂಪರಾಗಿರೋ ಫಾರೆಸ್ಟ್ ರೈಲ್ ಜರ್ನಿನ ನೋಡ್ಕೊಂಬೋಣ ಬನ್ನಿ.
ಅಂತ ಬಂದ್ವಪ್ಪ ದೂಧ್ಸಾಗರ್ ಡೀಪ್ ರೈಡ್ ಮಾಡ್ಕೊಂಡು ಇವಾಗ ಅಲ್ಲಿ ಎಂಟ್ರಿ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇವಾಗ ಹಂಗೆ ಇಲ್ಲೇ ಇಳ್ಕೊಂಡು ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಫಾಲ್ಸ್ ಕೆಳಗಡೆ ರೀಚ್ ಆಗ್ತೀವಿ. ಆ ಕಡೆ ವೇಟ್ ವಾಟರ್ ಫಾಲ್ ಲೆಫ್ಟ್ ಅಂತ ಹಾಕೋರಲ್ಲ. ಅವ್ರು ಅಲ್ಲಿಂದಾನೆ ಬಂದ್ರಲ್ಲ. ದೂಧ್ಸಾಗರ್ ವಾಟರ್ಫಾಲ್ಸ್ ನೋಡಿಕೊಂಡು ಆನ್ ದಿ ವೇ ಇನ್ನೊಂದು ಸೂಪರ್ ಆಗಿರೋ ವಾಟರ್ಫಾಲ್ಸ್ಗೆ ಬಂದಿದ್ದೀವಿ, ಅರವಲಂ ವಾಟರ್ಫಾಲ್ಸ್ ಅಂತ. ಬನ್ನಿ ನೋಡ್ಕೊಂಬರೋಣ. Thank you.
ಏನಪ್ಪ ಶ್ರೀಕಂಠ, ಏನ್ ಬ್ರಿಡ್ಜ್ ಇದು ಬರ್ತಿರೋದು ನಾವು? ಕೇರಿ ಬ್ರಿಡ್ಜ್ ಅಂತಪ್ಪ. ಏನಂತೆ ಇದು? ಏನೋ ಕಾಲ್ನಡಿಗೆ ಬ್ರಿಡ್ಜ್ ಅಂತೆ. ಸೊ ಅದೇನೋ ನೋಡ್ಬಿಡೋಣ ಅಂತ್ಯ ನಡ್ಕೊಂಡು ನಾವು. ಇಲ್ಲೆಲ್ಲ ಹಳ್ಳ ಇದೆ, ಆಯ್ಕೊಂಬಿಟ್ಟಿಯ. ವಾ, ಸೂಪರ್ ಆಗಿದೆ ಗುರು ಜಾಗ. ಪಿಕ್ಚರಿಸ್ಟಿಕ್ ವ್ಯೂ ಫುಲ್ಲು, ಸುತ್ತಮುತ್ತ ಎಲ್ಲ ಫುಲ್ ಬೆಟ್ಟ ಗುಡ್ಡ, ಸಖತ್ತಾಗಿದೆ. ಯಾರು ಹೋಯ್ತಾರೋ ಅದ್ರ ಬಿಡ್ಜಲ್ಲ ಅವ್ರಿಗೆ ಕೇಳ್ಬೇಕು ಅಲ್ವಾ. ನೀರು ಹೋಗುತ್ತೆ ಅಷ್ಟೇ, ನೀರು ಹೋಗಕ್ಕೆ ಮಾಡಿರೋದಿದ್ದು ನೋಡಲ್ಲಿ, ಇಲ್ಲಿಂದ ನೀರು ಹೋಗುತ್ತೆ. ಮೋರಿ ಅಲ್ಲ ಇದು, ನೀರು ಹೋಗಕ್ಕೆ ಮಾಡಿರೋ ಬ್ರಿಡ್ಜು. ಫುಟ್ ಬ್ರಿಡ್ಜ್ ಅಂತ ಇವ್ರು ಯಾರು ಹಾಕೊಂಡಿರೋ ಅಷ್ಟೇ. ನಾ ಹೇಳಲ್ಲ, ನೀ ಹೇಳಲ್ಲ, ಅವನು ಹೇಳ್ತಾನೆ. ನೋಡಿ ಇಲ್ಲಿ ಸೆಲ್ಫಿ ಶ್ರೀಕಂಠ ಹೆಂಗೆ ಹಿಡಿದವನೆ, 360 degree ಸೆಲ್ಫಿನ. ಸಾಕಪ್ಪ, ಇನ್ನೂ ಎಷ್ಟು ಬೇಕಪ್ಪ, ಇನ್ನೂ ಬೇಕಪ್ಪ ಫುಲ್ಲು. ಏ ತಿರ್ಗಾ ತಗೋತಿದ್ಯಾನ ಈ ಕಡೆ ಬಂದು ತಿರುಗಿಸಿದ್ರೆ ಕ್ಯಾಮ್ರಾನ. ನೋಡ್ತಾ ಇದೆ, ನೋಡ್ತಾ ಇದೆ, ನಾನು ನೋಡ್ತಿಲ್ಲ ಅಂದ್ರೆ ಕ್ಯಾಮ್ರಾ ನೋಡ್ತಾ ಇದೆ ನೀನು. ಸೆಲ್ಫಿ ಸ್ಟಾರ್ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿದೆ. ನಾವೀಗ ಅರಂಬೋಲ್ ಅಂತ ಬೀಚಿಗೆ ಬಂದಿದ್ದೀವಿ. ನಾವಿವತ್ತು ಅರಂಬೋಲ್ ಬೀಚ್ ಆಪೋಸಿಟೇ ಸ್ಟೇ ಆಗ್ತಾ ಇದ್ದೀವಿ. ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು ಸೋನ್.